Hello students, last class we discussed about the basic five attributes commands. Okay, so let's see the remaining commands. So first command is ch mode anta to change the file permissions. So file permissions yavudu irutte, read, write and execute. So yaar irthare, users, file owner, group owner and then others anta irutare. Okay, so file owner ke anandre user, okay, and then group owner and then others. So neevu enge file permissions na change maadabodu anta. Okay, so for that you are using the command chmod. Okay, so see here, one file is there. So dollar ls minus l and then x start. So this is the file name. X start is the file name. ls minus l means, so it will list the detailed information about the file, right? So this represents ordinary file. It is not a directory file. So that is ordinary file. And then rw slash. And then r slash slash r slash slash. So on ABC and then metal. So something, September 5 like this. So X star the display. Okay, so what is this? Last class already I explained. So this is ordinary file, read write permission for the user and its file owner, only read permission for the group owner and only read permission for the others. And then ABC is the file owner name, metal is the group owner name. Okay, so this is about the ls minus l command. Okay, so next, relative, two types of permissions are there. So relative permission and then absolute permission. So first let's see relative permission. Okay, relative permissions. So relative permissions andre yen maadbeku, enge use maartira andre, this is the syntax. Chmod category and then operation permission and then file name. So this is the syntax for the chmod command. So see here, ನಿಮಗೆ ಏನಿರುತ್ತೆ ಡಾಲರ್ ಪ್ರಾಂಪ್ಟ್ ಇರುತ್ತೆ. ನೀವು ಯುನಿಕ್ಸ್ ಸ್ಟಾರ್ಟ್ ಮಾಡ್ತಿದ್ರ ಅಂದ್ರೆ ನೀವು ಯಾವುದೇ ಎಕ್ಸಿಕ್ಯೂಟ್ ಮಾಡಿದ್ರೆ ಡಾಲರ್ ಪ್ರಾಂಪ್ಟ್ ಇರುತ್ತೆ. ಇಲ್ಲಿ ನೀವು ಕಮಾಂಡ್ ಕೊಡ್ತಾ ಹೋಗ್ಬೇಕು. ಸೊ ನಾವೇನ್ ಕೊಟ್ಟಿದ್ದೀವಿ ಈ ಕಮಾಂಡು chmod. ಓಕೆ, ಅಂಡ್ ದೆನ್ ಸೊ ಇಲ್ಲೇನು ಕೆಟಗರಿ ಯಾರಿಗೆ, ಯೂಸರ್. ಸೊ ಯೂಸರ್ ಮೀನ್ಸ್ ಫೈಲ್ ಓನರ್ಗೆ ಯು ಅಂತ ಕೊಡ್ತೀವಿ, ಗ್ರೂಪ್ ಓನರ್ಗೆ ಜಿ ಅಂತ ಕೊಡ್ತೀವಿ. ಓಕೆ, ಅದರ್ಸ್ಗೆ ಒ ಅಂತ ಕೊಡ್ತೀವಿ. ಓಕೆ, ಯು ಜಿ ಓ ಅಂತ ಕೊಡ್ತೀರಾ. ಸೊ ನಾನಿಲ್ಲಿ ಯಾರಿಗೆ ಕೊಟ್ಟಿದ್ದೀನಿ, ಯೂಸರ್ಗೆ. ಅಂಡ್ ದೆನ್ ಆಪರೇಷನ್, ಏನ್ ಆಪರೇಷನ್, ನೀವು ಆಡ್ ಮಾಡ್ಬೇಕು ಪರ್ಮಿಷನ್ ಅಥವಾ ಡಿಲೀಟ್ ಮಾಡ್ಬೇಕು ಅಂತ. ಸೊ ನೀವ್ ಏನ್ ಮಾಡ್ತಿದ್ರಿ, ಆಡ್ ಮಾಡ್ತಿದ್ರಿ ಯೂಸರ್ಸ್ಗೆ ಇನ್ನೊಂದು ಪರ್ಮಿಷನ್ ನ ಆಡ್ ಮಾಡ್ತಿದ್ರಿ, ಯು ಪ್ಲಸ್. ಸೊ ಯಾರಿಗೆ ಏನ್ ಆಪರೇಷನ್ ಅಂತ. ಓಕೆ, ಸೊ ಏನ್ ಏನಿದು, ಏನ್ ಪರ್ಮಿಷನ್ ಆಪರೇಷನ್ ಆದ್ಮೇಲೆ ಪರ್ಮಿಷನ್, ಏನ್ ಪರ್ಮಿಷನ್, ಎಕ್ಸಿಕ್ಯೂಟ್ ಪರ್ಮಿಷನ್. ಸೊ ಯಾವ ಫೈಲಿಗೆ, ಎಕ್ಸ್ ಸ್ಟಾರ್ಟ್ ಫೈಲ್. ಓಕೆ, ಈ ರೀತಿ ಕೊಟ್ಟಿದೆ ಅಂದ್ರೆ ನೀವು ಯೂಸರ್ಗೆ ಇವಾಗ ಇಲ್ಲಿ ಎಕ್ಸಿಕ್ಯೂಟ್ ಪರ್ಮಿಷನ್ ಇರ್ಲಿಲ್ಲ ನೋಡ್ರಿ, ಯೂಸರ್ಗೆ ಇವಾಗ ಎಕ್ಸಿಕ್ಯೂಟ್ ಪರ್ಮಿಷನ್ ನ ಆಡ್ ಮಾಡಿದ್ರಿ. ಯಾರಿಗೆ, ಯೂಸರ್ಗೆ. ಓಕೆ, ಸೊ ಇವಾಗ ನೀವು ಕೊಟ್ಟಿ ಡಾಲರ್ ಎಲ್ಎಸ್ ಮೈನಸ್ ಎಲ್ ಎಕ್ಸ್ ಸ್ಟಾರ್ಟ್ ಅಂತ ಕೊಟ್ರೆ ಏನಂತ ಬರುತ್ತೆ, ಇವಾಗ ಆರ್ ಡಬ್ಲ್ಯೂ ಎಕ್ಸ್ ಆರ್, ಈ ರೀತಿ ಪರ್ಮಿಷನ್ ಬರುತ್ತೆ. ಉಳಿದಿದ್ದೆಲ್ಲ ಒನ್ ಎಬಿಸಿ ಅಂಡ್ ದೆನ್ ಮೆಟಲ್. ಸೊ ಈ ರೀತಿ ಔಟ್ಪುಟ್ ಬರುತ್ತೆ. ಓಕೆ, ಸೊ ಇನ್ ದಿಸ್ ವೇ ಯು ಆರ್ ಆಡಿಂಗ್ ದ ಪರ್ಮಿಷನ್ ಫಾರ್ ದ ಯೂಸರ್ಸ್. ಓಕೆ, ಸೊ ನೀವೇನ್ ಮಾಡ್ಬೇಕು ಇವಾಗ, ಯೂಸರ್ಸ್ಗೆ, ಗ್ರೂಪ್ ಓನರ್ಗೆ ಮತ್ತೆ ಅದರ್ಸ್ ಎಲ್ರಿಗೂ ಏನ್ ಮಾಡ್ಬೇಕು, ಎಕ್ಸಿಕ್ಯೂಟ್ ಪರ್ಮಿಷನ್ ಆಡ್ ಮಾಡ್ಬೇಕು. ಅವಾಗ ಏನಂತ ಕೊಡ್ತೀರಾ, ಇಲ್ಲಿ ಸೀನಿಯರ್ ಯು ಬದಿಗೆ ಏನ್ ಕೊಡ್ತೀರಾ, ಯು ಜಿ ಓ ಪ್ಲಸ್ ಎಕ್ಸ್. ಅಂದ್ರೆ ನೀವು ಎಲ್ರಿಗೂ
ಎಕ್ಸಿಕ್ಯೂಟ್ ಪರ್ಮಿಷನ್ ನ ಕೊಟ್ರಿ. ಅವಾಗ ಏನಾಗುತ್ತೆ ಇಲ್ಲಿ ಎಕ್ಸ್ ಎಕ್ಸ್ ಓಕೆ ನೋಡ್ರಿ, ಯೂಸರ್ ಗೆ ಎಕ್ಸಿಕ್ಯೂಟ್ ಪರ್ಮಿಷನ್ ಆಡ್ ಆಯ್ತು, ಅಂಡ್ ದೆನ್ ಗ್ರೂಪ್ ಗೆ ಎಕ್ಸಿಕ್ಯೂಷನ್ ಪರ್ಮಿಷನ್ ಆಡ್ ಆಯ್ತು, ಅಂಡ್ ದೆನ್ ಅದರ್ಸ್ ಗು ಎಕ್ಸಿಕ್ಯೂಟ್ ಪರ್ಮಿಷನ್ ಆಡ್. ಸೊ ನೀವು ಯು ಜಿ ಓ ಅಂತ ಬದಲಿಗೆ ಎ ಅಂತಾನು ಕೊಡ್ಬೋದು, ಎ ಪ್ಲಸ್ ಎಕ್ಸ್ ಎರಡು ಸೇಮ್, ಎ ಪ್ಲಸ್ ಎಕ್ಸ್ ಅಂತ ಆದ್ರೂ ಕೊಡ್ಬೋದು, ಯು ಜಿ ಓ ಪ್ಲಸ್ ಎಕ್ಸ್ ಅಂತ ಆದ್ರೂ ಕೊಡ್ಬೋದು. ಓಕೆ, ಅಂಡ್ ದೆನ್ ನೀವು ಮೋರ್ ದನ್ ಒನ್ ಫೈಲ್ ನೇಮ್ ನ ಬೇಕಾದ್ರೆ ಇಲ್ಲಿ ಕೊಡ್ಬೋದು, ಏನಂತ ಯು ಜಿ ಓ ಪ್ಲಸ್ ಎಕ್ಸ್, ಸೊ ಎಕ್ಸ್ ಸ್ಟಾರ್ಟ್, ಅಥವಾ ಇನ್ನೊಂದು ನೋಟ್ ಅಂತ ಕೊಡ್ಬೋದು, ನೋಟ್ ಒನ್ ಅಂದ್ರೆ ಇನ್ನೊಂದು ಫೈಲ್ ನೇಮ್ ಕೊಡ್ರಿ. ಸೊ ಇನ್ನೊಂದು ಫೈಲ್ಗೂ ನೋಟ್ ಒನ್ ಫೈಲ್ಗೂ ಎಲ್ಲಾರ್ಗೂ ಎಕ್ಸಿಕ್ಯೂಷನ್ ಪರ್ಮಿಷನ್ ನ ಆಡ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈ ರೀತಿ ನೀವು ಆಡ್ ಮಾಡ್ಬೋದು. ಸೊ ಯಾವುದೋ ಒಂದಕ್ಕೆ ನೀವು ಹೆಂಗೆ ರಿಮೂವ್ ಮಾಡಬೇಕು ಅಂತ. ಸೊ ಇವಾಗ ಹೆಂಗಿದೆ ನಿಮ್ದು ಆಕ್ಚುಲಿ ಈ ರೀತಿ ಇದೆ ಅಲ್ವಾ, ಎಕ್ಸ್ ಎಕ್ಸ್ ಅಂಡ್ ದೆನ್ ಎಕ್ಸ್ ಈ ರೀತಿ ಇದೆ ಅಲ್ವಾ. ಸೊ ನೀವೇನ್ ಮಾಡ್ಬೇಕು, ಯಾವುದೋ ಒಂದಕ್ಕೆ ರಿಮೂವ್ ಮಾಡ್ಬೇಕು. ಸಿ ಹಿಯರ್, ಗ್ರೂಪ್ಸ್ಗೆ ಮತ್ತೆ ಅದರ್ಸ್ಗೆ ಇಬ್ಬರಿಗೂ ನೀವು ರೀಡ್ ಪರ್ಮಿಷನ್ ನ ನೀವು ರಿಮೂವ್ ಮಾಡ್ಬೇಕು. ಅವಾಗ ಏನ್ ಮಾಡ್ತೀರಿ, ಯಾರ್ಯಾರಿಗೆ ಗ್ರೂಪ್ ಮತ್ತೆ ಅದರ್ಗೆ ರಿಮೂವ್ ಮಾಡ್ಬೇಕು ಪರ್ಮಿಷನ್ ಅಂದ್ರೆ, ಯು ಹ್ಯಾವ್ ಟು ಯೂಸ್ ದ ಮೈನಸ್ ಸಿಂಬಲ್ ಅಂಡ್ ದೆನ್ ಆರ್. ಸೊ ಯಾವ ಪರ್ಮಿಷನ್ ನ, ರೀಡ್ ಪರ್ಮಿಷನ್ ನ ನೀವು ರಿಮೂವ್ ಮಾಡಿದ್ರಿ. ಈಗ ಕೊಟ್ರೆ ನೀವು ಎಲ್ ಎಸ್ ಮೈನಸ್ ಎಲ್ ಎಕ್ಸ್ ಸ್ಟಾರ್ಟ್ ಅಂತ ಕೊಟ್ರೆ ಏನಂತ ಬರುತ್ತೆ, ಆರ್ ಡಬ್ಲ್ಯೂ ಎಕ್ಸ್ ಅಂಡ್ ದೆನ್ ರೀಡ್ ಪರ್ಮಿಷನ್ ನೀವು ರಿಮೂವ್ ಮಾಡಿದ್ರಿ. ಸೊ ಡ್ಯಾಶ್ ಡ್ಯಾಶ್ ಎಕ್ಸ್ ಇದೆ ನೋಡ್ರಿ, ರೀಡ್ ಪರ್ಮಿಷನ್ ಯಾವುದಕ್ಕೆ, ಗ್ರೂಪ್ಸ್ ಗೆ ಕ್ಯಾನ್ಸಲ್ ಆಯ್ತು, ಮತ್ತೆ ರೀಡ್ ಪರ್ಮಿಷನ್ ಅದರ್ಸ್ ಗು ಕ್ಯಾನ್ಸಲ್ ಆಯ್ತು ನೋಡ್ರಿ. ಇದು ಯೂಸರ್ ಗ್ರೂಪ್ ಅದರ್ಸ್. ಸೊ ಇಲ್ಲಿ ರೀಡ್ ಪರ್ಮಿಷನ್ ಇತ್ತು ಗ್ರೂಪ್ ಮತ್ತೆ ಅದರ್ಸ್ ಗೆ, ನೀವು ಮೈನಸ್ ಕೊಟ್ಟು ರೀಡ್ ಪರ್ಮಿಷನ್ ಕೊಟ್ಟರೋದ್ರಿಂದ ಇಲ್ಲಿ ರೀಡ್ ಪರ್ಮಿಷನ್ ಕ್ಯಾನ್ಸಲ್ ಆಯ್ತು. ಇನ್ ದಿಸ್ ವೇ ಯು ಕ್ಯಾನ್ ಚೇಂಜ್ ದ ಫೈಲ್ ಪರ್ಮಿಷನ್ಸ್ ಓಕೆ ಬೈ ಯೂಸಿಂಗ್ ಸಿ ಎಚ್ ಮೋಡ್ ಕಮ್ಯಾಂಡ್. ಓಕೆ, ಸೊ ನೀವು ಎರಡೆರಡು ಕೊಡ್ಬೋದು, ಏನ್ ಕೊಡ್ತೀರಾ ಅಂದ್ರೆ ಸಿ ಇಯರ್ ಈ ತರನು ಕೊಡ್ಬೋದು. ಸೊ ಇಲ್ಲಿ ಏನಿತ್ತವಾಗ್ಲೇ ಈ ರೀತಿ ಇತ್ತು ಅಲ್ವಾ, ಒರಿಜಿನಲ್ ಏನಿತ್ತು ಈ ರೀತಿ ಇತ್ತು ಅಲ್ವಾ, ಒರಿಜಿನಲ್ ನೀವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ. ಸೊ ಅದಕ್ಕೆ ಏನಂತ ಕೊಟ್ಟಿದ್ರೆ ನೀವು ಇನ್ನೊಂದು ಎರಡ್ ತರ ಕೊಡ್ಬೋದು, ಏನಂತ ಎ ಮೈನಸ್ ಈ ರೀತಿನೇ ಇದೆ, ಎಕ್ಸ್ಟೆಂಡ್ ಮಾಡಿದ್ದೆ ಇದೆ ಓಕೆ ಈ ರೀತಿ ಇದೆ. ಸೊ ನೀವೇನ್ ಮಾಡ್ತಿದ್ರೆ ಎ ಮೈನಸ್ ಎಕ್ಸ್ ಅಂದ್ರೆ ಎ ಅಂದ್ರೆ ಏನು, ಆಲ್ ಯೂಸರ್ಸ್ ಗ್ರೂಪ್ ಅಂಡ್ ಅದರ್ಸ್ ಎಲ್ರಿಗೂ ಏನ್ ಮಾಡಿದ್ರಿ, ಎಕ್ಸಿಕ್ಯೂಷನ್ ಪರ್ಮಿಷನ್ ನ ರಿಮೂವ್ ಮಾಡಿದ್ರಿ. ಓಕೆ, ಅಂಡ್ ದೆನ್ ಜಿ ಓ ಪ್ಲಸ್ ಆರ್ ಗ್ರೂಪ್ ಗೆ, ಮತ್ತೆ ಜಿ ಅಂದ್ರೆ ಏನು ಗ್ರೂಪ್, ಓ ಅಂದ್ರೆ ಅದರ್ಸ್, ಇಬ್ರಿಗೂ ಏನ್ ಮಾಡಿದ್ರಿ ರೀಡ್ ಪರ್ಮಿಷನ್ ನ ಆಡ್ ಮಾಡಿದ್ರಿ. ಅವಾಗ ಏನಂತ ಬರುತ್ತೆ, ಡಾಲರ್ ಎಲ್ ಎಸ್ ಮೈನಸ್ ಎಲ್ ಎಕ್ಸ್ ಸ್ಟಾರ್ಟ್ ಅಂತ ಕೊಟ್ರೆ ಏನಂತ ಬರುತ್ತೆ, ಆರ್ ಡಬ್ಲ್ಯೂ. ಸೊ ರಿಮೂವ್ ಮಾಡಿದ್ರಿ, ಎಕ್ಸಿಕ್ಯೂಷನ್ ಪರ್ಮಿಷನ್ ಇಲ್ಲ. ಅಂಡ್ ದೆನ್ ನೀವೇನ್ ಮಾಡಿದ್ರಿ ಇದಕ್ಕೆ, ಸೊ ಈ ರೀತಿ ಆಯ್ತು ನೋಡ್ರಿ, ಆಡ್ ಮಾಡಿದ್ರಿ ಗ್ರೂಪ್ಸ್ ಗೆ ಮತ್ತೆ ಅದರ್ಸ್ ಗೆ ರೀಡ್ ಪರ್ಮಿಷನ್ ಆಡ್ ಮಾಡಿದ್ರಿ. ಓಕೆ, ಸೊ ಈ ರೀತಿ ಇತ್ತಲ್ಲ, ಫಸ್ಟ್ ನೀವು ರಿಮೂವ್ ಮಾಡಿದ್ರಲ್ಲ ಅವಾಗೆ, ಸೊ ರಿಮೂವ್ ಆಗಿತ್ತು, ಇವಾಗ ಆಡ್ ಮಾಡಿದ್ರಿ. ಸೊ ಇನ್ ದಿಸ್ ವೇ ಯು ಕ್ಯಾನ್ ಚೇಂಜ್ ದ ಫೈಲ್ ಪರ್ಮಿಷನ್ ಬೈ ಯೂಸಿಂಗ್ ರಿಲೇಟಿವ್ ಪರ್ಮಿಷನ್ಸ್. ಸೊ ನೆಕ್ಸ್ಟ್ ಅಬ್ಸಲ್ಯೂಟ್ ಪರ್ಮಿಷನ್ಸ್ ಗೆ ಏನು ಅಂತ ನೋಡಿ. ಅಬ್ಸಲ್ಯೂಟ್ ಪರ್ಮಿಷನ್ಸ್, ಸೊ ಅಬ್ಸಲ್ಯೂಟ್ ಅಂದ್ರೆ ಇಲ್ಲಿ ನೀವು ಜಿ ಓ ಯು ಅಂತ ಏನು ಯೂಸ್ ಮಾಡಲ್ಲ. ಸೊ ನಂಬರ್ಸ್ ಇರುತ್ತೆ, ಹೆಂಗಿರುತ್ತೆ ಅಂದ್ರೆ ಸಿ ಟ್ರಿಪಲ್ ಜೀರೋ ಅಂತ ಇದೆ, ಟ್ರಿಪಲ್ ಜೀರೋ ಅಂತ ಇದ್ರೆ ನೋ ಪರ್ಮಿಷನ್, ಸೊ ಏನು ಪರ್ಮಿಷನ್ಸ್ ಇಲ್ಲ ಅಂತ. ಓಕೆ, ಸೊ ಜೀರೋ ಜೀರೋ ಒನ್ ಅಂತ ಇದ್ರೆ ಏನು, ಎಕ್ಸಿಕ್ಯೂಟ್ ಓನ್ಲಿ, ಎಕ್ಸಿಕ್ಯೂಟ್ ಓನ್ಲಿ ಅಂತ ಇದೆ. ಓಕೆ, ಝೀರೋ ಒನ್ ಝೀರೋ ಸಿ ರೀಡ್ ರೈಟ್ ಎಕ್ಸಿಕ್ಯೂಟ್ ಅಲ್ವ, ಇಲ್ಲೇನು ರೈಟ್ ಓನ್ಲಿ, ರೈಟ್ ಓನ್ಲಿ. ಓಕೆ, ಸೊ ಝೀರೋ ಒನ್ ಟೂ. ಓಕೆ, ಅಂಡ್ ದೆನ್ ತ್ರೀ, ತ್ರೀ ಮೀನ್ಸ್ ಝೀರೋ ಒನ್ ಒನ್ ಏನಿರುತ್ತೆ, ರೈಟ್ ಅಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ ಓನ್ಲಿ, ರೈಟ್ ಅಂಡ್
execute permission only. Okay, so next 4 andre eno 100 andre read only. Read only. So next 5 andre 101. So idenu read and execute. Okay, 6 andre eno 110. So 110 andre read and write. Read and write permission only. 7. So 111 andre read, write and then execute. Ella permission ide. Okay, understood? So 10 andre no permission, 1 andre execute, 2 andre write, 3 andre write and execute, 4 read only, 5 read and execute, 6 means read and write, 7 means all permissions. So ee tara numbers na use martira. Okay, so illi en kodtira andre see here dollar chmod 666. So x star anta kodu, x star and then ille kodbodalva ls minus l x star. So 666 andre eno, 6 andre eno nodri ili read write eradu irutte. So first 6 yarige user ge, so read write eradu option. Okay, and then 6 andre second 6 yarige group owner ge, avrigu read write permission ide. So others ku read write permission ide. So ee riti neevu baridira. For example ineen anta kodtira dollar ille kodu dollar chmod 644 anta kodu. So 6 andre eno user, so user ge read write permission ide. 4 andre nodri ili read only andre group ge only read permission. So 4 again others ku read only permission. So first number for the user, second number for the group and third number for the others. So idukke nave en antivi absolute permissions anta antivi. Okay, so using chmod recursively, so new chmod ge innond on kodabodu andre options minus r anta kodabodu andre recursive andre adu ivag x start anta kodre adarudu sub directory athwa sub files yavudu iruttho ಎಲ್ಲದಕ್ಕೂ ನೀವೇನ್ ಕೊಟ್ಟಿದ್ರೆ ಸಿ ಎಚ್ ಮೋಡ್ ಅಪ್ಲೈ ಆಗುತ್ತೆ ಎಲ್ಲಾ ಫೈಲ್ಸ್, ಅದೊಂದೇ ಫೈಲ್ ಅಲ್ಲ, ಎಕ್ಸ್ ಸ್ಟಾರ್ಟ್ ಅಲ್ಲಿ ಸಬ್ ಫೈಲ್ಸ್ ಯಾವ್ದಿರುತ್ತೋ ಅದೆಲ್ಲಾದ್ರೂ ಪರ್ಮಿಷನ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನಂತ ಕೊಡ್ತೀವಿ, ಈ ತರ ಕೊಡ್ತೀವಿ ಸಿ ಎ ಮೈನಸ್ ಆರ್ ಎ ಪ್ಲಸ್ ಎಕ್ಸ್. ಸೊ ಶೆಲ್ ಸ್ಕ್ರಿಪ್ಟ್ಸ್ ಅಂತ ಕೊಡ್ತೀವಿ. ಸೊ ಶೆಲ್ ಸ್ಕ್ರಿಪ್ಟ್ಸ್ ಅಲ್ಲಿ ಸಬ್ ಡೈರೆಕ್ಟ್ರಿ ಅಥವಾ ಸಬ್ ಫೈಲ್ಸ್ ಯಾವ್ದಿರುತ್ತೋ ಎಲ್ಲದಕ್ಕೂ ಏನಾಗುತ್ತೆ, ಎಲ್ಲರಿಗೂ ಯೂಸರ್ ಗ್ರೂಪ್ ಅದರ್ಸ್ ಏ ಅಂದ್ರೆ ಏನು ಆಲ್ ಅಂತ, ಯೂಸರ್ ಗ್ರೂಪ್ ಅದರ್ಸ್ ಎಲ್ರಿಗೂ ಏನ್ ಪರ್ಮಿಷನ್ ಆಡಾಗ್ತದೆ, ಎಕ್ಸಿಕ್ಯೂಟ್ ಪರ್ಮಿಷನ್ ಆಡಾಗ್ತದೆ. ಓಕೆ, ಸೊ ಇದಕ್ಕೆ ನಾವು ರಿಕರ್ಸಿವ್ಲಿ ಯೂಸಿಂಗ್ ಸಿ ಎಚ್ ಮೋಡ್ ರಿಕರ್ಸಿವ್ಲಿ ಅಂತ ಅಂತ ಮೀನ್ಸ್ ಮೈನಸ್ ಆರ್. ಓಕೆ, ನೆಕ್ಸ್ಟ್ ಡೈರೆಕ್ಟ್ರಿ ಪರ್ಮಿಷನ್ಸ್, ಇದೆಲ್ಲ ಫೈಲ್ ಪರ್ಮಿಷನ್ಸ್ ಅಲ್ಲ. ಸೊ ಡೈರೆಕ್ಟ್ರಿ ಪರ್ಮಿಷನ್ಸ್ ಏನ್ ಮಾಡ್ಬೇಕು ಅಂದ್ರೆ, ಸೊ ಜಸ್ಟ್ ನೀವು ಲೈಕ್ ದಿಸ್ ಡಾಲರ್ mkdir cprocs ಅಂತ ಕೊಡ್ತೀವಿ. ಅಂದ್ರೆ ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಿದ್ರೆ ls ಮೈನಸ್ ld cprocs ಅಂತ ಕೊಡ್ತೀವಿ. ಸೊ ಅಂದ್ರೆ ls ಮೈನಸ್ ld ಅಂದ್ರೆ d ಅಂದ್ರೆ ಏನು, ಓನ್ಲಿ ಇಟ್ ವಿಲ್ ಡಿಸ್ಪ್ಲೇ ಓನ್ಲಿ ಡೈರೆಕ್ಟ್ರಿ ಫೈಲ್. ಸೊ d ಅವ್ರ ಔಟ್ಪುಟ್ ಏನಂತ ಬರುತ್ತೆ, d. ಸೊ ಬರೀ ಮೈನಸ್ ಇದ್ರೆ ಆರ್ಡಿನರಿ ಫೈಲ್ ಅಂತ, d ಇದ್ರೆ ಡೈರೆಕ್ಟ್ರಿ ಫೈಲ್ ಅಂತ. So R W X and then R X and then R X. Okay, so you know username ABC and then metal. Okay, andre directory permissions, so you default agirutte anta andre users ke all permissions and then other group owners ke read and execute, others ke read and execute, andre idu ಡಿಫಾಲ್ಟ್ ಆಗಿರುತ್ತೆ. ಯು ಕಾಂಟ್ ಚೇಂಜ್ ಅಥವಾ ಇದೇನಂತ ಕೊಡ್ತೀವಿ 755 ಅಂತ ಕೊಡ್ತೀವಿ. ಓಕೆ, ಸೊ 755 ಅಂದ್ರೆ ಏನು, 7 ಅಂದ್ರೆ ಏನು ರೀಡ್ ರೈಟ್ ಎಕ್ಸಿಕ್ಯೂಟ್ ಆಲ್ ಪರ್ಮಿಷನ್ಸ್. ಸೊ 5 ಅಂದ್ರೆ ಏನು 101 ರೀಡ್ ಅಂಡ್ ಎಕ್ಸಿಕ್ಯೂಷನ್ ಫಾರ್ ಗ್ರೂಪ್, ಅಗೇನ್ ರೀಡ್ ಅಂಡ್ ಎಕ್ಸಿಕ್ಯೂಷನ್ ಫಾರ್ ಅದರ್ಸ್. ಓಕೆ, ಸೊ ಇದಕ್ಕೆ ಡೈರೆಕ್ಟ್ರಿ
ಪರ್ಮಿಷನ್ಸ್ ಅಂತ ಅಂತ. ಸೊ ಈ ರೀತಿ ನೀವು ಪರ್ಮಿಷನ್ಸ್ ನ ಚೇಂಜ್ ಮಾಡಬಹುದು, ಫೈಲ್ ಪರ್ಮಿಷನ್ಸ್. ಸೊ ನೆಕ್ಸ್ಟ್ ಲೆಟ್ ಸಿ ದ ಚೇಂಜ್ ಇನ್ ಫೈಲ್ ಓನರ್ಶಿಪ್. ಫೈಲ್ ಓನರ್ಶಿಪ್ ನ ಹೆಂಗ್ ಚೇಂಜ್ ಮಾಡ್ತೀರಾ ನೋಡಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಟಾರ್ಟ್ ಗೆ ಓನರ್ ಯಾರಿದ್ರು ಎ ಬಿ ಸಿ ಅಂತ ಇದ್ರು ಅಂದ್ರೆ ಆ ಫೈಲ್ ಓನರ್ ನೀವು ಚೇಂಜ್ ಮಾಡ್ಬೇಕು ಅಂದ್ರೆ ನೀವು ಯಾವ್ದು ಕಮಾಂಡ್ ನ ಯೂಸ್ ಮಾಡ್ತೀರಾ, ಸಿ ಎಚ್ ಓ ಡಬ್ಲ್ಯೂ ಎನ್ ಈ ಕಮಾಂಡ್ ನ ಯೂಸ್ ಮಾಡ್ತೀರಾ. ಏನಕ್ಕೆ? ಟು ಚೇಂಜ್ ದ ಫೈಲ್ ಓನರ್. ಓಕೆ, ಫೈಲ್ ಓನರ್ ನ ಬಿಫೋರ್ ಯು ಆರ್ ಚೇಂಜಿಂಗ್ ದ ಫೈಲ್ ಓನರ್ ಫಸ್ಟ್ ಯು ಹ್ಯಾವ್ ಟು ಗೋ ಫಾರ್ ದ ಸೂಪರ್ ಯೂಸರ್. ಸೊ ಸೂಪರ್ ಯೂಸರ್ ನೀವು ಏನಂತ ಕೊಡ್ತೀರಾ, ಫಸ್ಟ್ ಡಾಲರ್ ಸಿಂಬಲ್ ಬರುತ್ತೆ ನಿಮಗಲ್ವಾ. ಸೊ ಡಾಲರ್ ಸಿಂಬಲ್ ಬರುತ್ತೆ. ಓಕೆ, ನೀವು ಏನಂತ ಕಮಾಂಡ್ ಕೊಡ್ಬೇಕು ಅಂದ್ರೆ ಫೈಲ್ ಓನರ್ ಚೇಂಜ್ ಮಾಡೋದಕ್ಕೆ ಎಸ್ ಸಿ ಓ ಅಂತ ಕಮಾಂಡ್ ಕೊಡ್ಬೇಕು. ಅಂದ್ರೆ ಸೂಪರ್ ಓನರ್ ಯಾರಿರುತ್ತೆ ಅಂತ ಅವ್ರ ಪರ್ಮಿಷನ್ ಬೇಕಲ್ವಾ ಅದಕ್ಕೆ. ನೀವು ಫೈಲ್ ಓನರ್ ಬಟ್ ನಿಮಗೊಬ್ರು ಸೂಪರ್ ಓನರ್ ಇರ್ತಾರೆ, ಅವರಿಂದ ಪರ್ಮಿಷನ್ ಬಂದ್ರೆ ಮಾತ್ರ ನೀವು ಚೇಂಜ್ ಮಾಡ್ಬೋದು ಫೈಲ್ ಓನರ್ಶಿಪ್. ಅದಕ್ಕೆ ನೀವು ಎಸ್ ಸಿ ಓ ಅಂತ ಕೊಡ್ತೀರಿ. ಸೊ ಪಾಸ್ವರ್ಡ್ ಕೇಳ್ತಾರೆ. ಸೊ ಸೂಪರ್ ಯೂಸರ್ ಏನ್ ಮಾಡ್ತಾರೆ, ನಿಮಗೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತಾರೆ, ಯೂಸರ್ ನೇಮ್ ಪಾಸ್ವರ್ಡ್. ಸೊ ಆ ಪಾಸ್ವರ್ಡ್ ನ ನೀವು ಎಂಟ್ರಿ ಮಾಡ್ಬೋದು. ಓಕೆ, ಸೊ ಆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ ಕರೆಕ್ಟ್ ಆಗಿದ್ರೆ ನಿಮಗೆ ಯಾವ ಪ್ರಾಂಪ್ಟ್ ಬರುತ್ತೆ, ಹ್ಯಾಶ್ ಪ್ರಾಂಪ್ಟ್ ಬರುತ್ತೆ. ಡಾಲರ್ ಪ್ರಾಂಪ್ಟ್ ಹೋಗಿ ಏನ್ ಬರುತ್ತೆ, ಹ್ಯಾಶ್ ಪ್ರಾಂಪ್ಟ್ ಬರುತ್ತೆ. ಸೊ ಹ್ಯಾಶ್ ಪ್ರಾಂಪ್ಟ್ ಅಲ್ಲಿ ನೀವು ಏನ್ ಮಾಡ್ಬೋದು, ಚೇಂಜ್ ಮಾಡ್ತಾರೆ. ಇವಾಗ ಈ ಹ್ಯಾಶ್ ಪ್ರಾಂಪ್ಟ್ ಅಲ್ಲಿ ಏನಂತ ಕೊಡ್ತೀರಾ, ಎಲ್ಎಸ್ ಮೈನಸ್ ಎಲ್ ಎಕ್ಸ್ ಸ್ಟಾರ್ ಅಂತ ಕೊಡ್ತೀವಿ. ಸೊ ಏನಂತ ಬರುತ್ತೆ ಇಲ್ಲಿ, ಆರ್ ಡಬ್ಲ್ಯೂ ಅಂಡ್ ದೆನ್ ಆರ್ ಆರ್. ಓಕೆ, ಸೊ ಮತ್ತೆ ಈ ನಂಬರ್ ಆಫ್ ಎಷ್ಟು ಫೈಲ್ಸ್ ಲಿಂಕ್ ಆಗಿದೆ, ಎ ಬಿ ಸಿ. ಸೊ ಮೆಟರ್ ಈ ರೀತಿ, ಇದು ಗ್ರೂಪ್ ಫೈಲ್ ಓನರ್, ಇದು ಗ್ರೂಪ್ ಓನರ್. ನೀವೇನ್ ಮಾಡ್ತಾ ಇದ್ರಾ, ಫೈಲ್ ಓನರ್ ನ ಚೇಂಜ್ ಮಾಡ್ತಾ ಇದ್ರೆ, ಎ ಬಿ ಸಿ ಇರೋದನ್ನ ಬೇರೆಯವ್ರಿಗೆ ಕೊಡ್ತೀರಿ. ಸೊ ಅವಾಗ ಹೆಂಗ್ ಕೊಡ್ಬೇಕು ಅಂದ್ರೆ, ಸಿಹಿಯರ್ ಹ್ಯಾಶ್ ಸಿಂಬಲ್ ಬರುತ್ತೆ, ಹ್ಯಾಶ್ ಅಲ್ಲಿ ವರ್ಕ್ ಆಗ್ತಿರುತ್ತೆ, ಡಾಲರ್ ಅಲ್ಲಿ ವರ್ಕ್ ಆಗಲ್ಲ. ಎಸ್ ಯು ಅಂತ ಕೊಟ್ಟು ನೀವು ಪಾಸ್ವರ್ಡ್ ಕೊಟ್ಟ ತಕ್ಷಣ ಹ್ಯಾಶ್ ಅಲ್ಲಿ ವರ್ಕ್ ಆಗುತ್ತೆ, ಅಂದ್ರೆ ನೀವು ಸೂಪರ್ ಓನರ್ ಅಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಿ ಅಂತ. ಓಕೆ, ಸೊ ಇಲ್ಲೇನ್ ಕೊಡ್ಬೇಕು, ಸಿ ಎಚ್ ಓ ಮೀನ್ಸ್ ಯು ಆರ್ ಚೇಂಜಿಂಗ್ ದ ಓನರ್. ಸೊ ಓನರ್ ನೇಮ್ ಏನು, ಎಕ್ಸ್ ವೈ ಝೆಡ್. ಸೊ ಯಾವುದು ಫೈಲ್ಗೆ, ಎಕ್ಸ್ ಸ್ಟಾರ್ಟ್ ಫೈಲ್ಗೆ ನೀವೇನ್ ಮಾಡಿದ್ರಿ, ಓನರ್ ನ ಚೇಂಜ್ ಮಾಡಿದ್ರಿ. ಎ ಬಿ ಸಿ ಇರೋದು ಎಕ್ಸ್ ವೈ ಝೆಡ್ ಆಯ್ತು. ಇವಾಗ ನೀವು ಕೊಡ್ರಿ ಡಾಲ್ ಸರಿ ಹ್ಯಾಶ್ ಇರುತ್ತೆ, ಆ್ಯಂಡ್ ಎಲ್ ಎಸ್ ಮೈನಸ್ ಎಲ್ ಎಕ್ಸ್ ಸ್ಟಾರ್ಟ್ ಅಂತ ಕೊಟ್ರೆ ಏನಂತ ಬರುತ್ತೆ, ಆರ್ ಡಬ್ಲ್ಯೂ ಆರ್ ಆರ್ ಒನ್ ಎಕ್ಸ್ ವೈ ಝೆಡ್ ಅಂತ ಚೇಂಜ್ ಆಗುತ್ತೆ. ಸೊ ಮೇಡಮ್ ಅಂಡರ್ಸ್ಟುಂಡ್ ಮೀನ್ಸ್ ಯು ಚೇಂಜ್ ದ ಓನರ್ ಆಫ್ ದ ಫೈಲ್ ಎಕ್ಸ್ ಸ್ಟಾರ್ಟ್. ಸೊ ಫಸ್ಟ್ ಏನಿತ್ತು, ಎ ಬಿ ಸಿ ಇತ್ತು, ಇವಾಗ ಏನಾಗಿದೆ, ಎಕ್ಸ್ ವೈ ಝೆಡ್ ಆಗಿದೆ. ಓಕೆ, ಇನ್ ದಿಸ್ ವೇ ಯು ಹ್ಯಾವ್ ಟು ಎಕ್ಸಿಟ್. ಸೊ ನೆಕ್ಸ್ಟ್ ಏನಾಗುತ್ತೆ, ಅವ್ರಿಗೆ ಹ್ಯಾಶ್ ಪ್ರಾಂಪ್ಟ್ ಬರುತ್ತೆ. ಸೊ ಇಲ್ಲಿ ಎಕ್ಸಿಟ್ ಕೊಟ್ರೆ ಅಗೇನ್ ಡಾಲರ್ ಪ್ರಾಂಪ್ಟಿಗೆ ಬರುತ್ತೆ, ಮೀನ್ಸ್ ನೀವು ಫೈಲ್ ಓನರ್ ನ ಚೇಂಜ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಚೇಂಜ್ ಇನ್ ಗ್ರೂಪ್ ಓನರ್. ಸೊ ನೀವು ಗ್ರೂಪ್ ಓನರ್ ನ ಹೆಂಗೆ ಚೇಂಜ್ ಮಾಡ್ತೀರಾ, ಸಿ ಹಿಯರ್ ಚೇಂಜ್ ಇನ್ ಗ್ರೂಪ್ ಓನರ್. ಸೊ ಇದಕ್ಕೆ ಯೂಸ್ ಮಾಡ್ತೀರಾ, ಸಿ ಎಚ್ ಜಿ ಆರ್ ಪಿ ಅಂತ ಯೂಸ್ ಮಾಡ್ತೀವಿ, ಮೀನ್ಸ್ ಚೇಂಜ್ ಇನ್ ಗ್ರೂಪ್ ಅಂತ. ಓಕೆ, ಸಿ ಹಿಯರ್ ಡಾಲರ್ ಎಲ್ ಎಸ್ ಮೈನಸ್ ಎಲ್ ಎಕ್ಸ್ ಸ್ಟಾರ್ಟ್ ಅಂತ ಕೊಟ್ಟಿವಿ. ಏನಂತ ಬರುತ್ತೆ ಅವಾಗ, ಆರ್ ಡಬ್ಲ್ಯೂ ಆರ್ ಅಂಡ್ ದೆನ್ ಆರ್. ಸೊ ಇವಾಗ ಎಕ್ಸ್ಚೇಂಜ್ ಆಗಿದಾರಲ್ಲ, ಎಕ್ಸ್ ವೈ ಝೆಡ್ ಅಂಡ್ ದೆನ್ ಮೆಟಲ್ ಅಂತ ಇದೆ. ಓಕೆ, ಸೊ ಗ್ರೂಪ್ ಓನರ್ ಏನು, ಮೆಟಲ್ ಅಂತ. ಸೊ ನೀವು ಚೇಂಜ್ ಮಾಡ್ಬೇಕು ಏನಂತ ಕೊಡ್ತೀರಾ, ಸಿ ಎಚ್ ಗ್ರೂಪ್ ಅಂತ ಕೊಡ್ತೀರಾ. ಇದಕ್ಕೇನು ನೀವು ಫೈಲ್ ಓನರ್ ನ ಚೇಂಜ್ ಮಾಡೋದಕ್ಕೆ ಹ್ಯಾಶ್ ಪ್ರಾಂಪ್ಟ್ಗೆ ಹೋಗ್ತೀರಾ, ಬಟ್ ಗ್ರೂಪ್ ಓನರ್ ನ ಚೇಂಜ್ ಮಾಡೋದಾದ್ರೆ ಇಲ್ಲೇ ಚೇಂಜ್ ಮಾಡ್ಬೋದು ಡಾಲರ್ ಪ್ರಾಂಪ್ಟ್ ಅಲ್ಲಿ. ಓಕೆ, ಸೊ ಏನಂತ ಕೊಡ್ತೀರಾ, ಡಿ ಬಿ ಎ ಅಂತ ಕೊಡ್ತೀರಾ, ಡಿ ಬಿ ಎ. ಸೊ ಎಕ್ಸ್ ಸ್ಟಾರ್ಟ್ ಯಾವ ಫೈಲಿಂಗ್ ಚೇಂಜ್ ಮಾಡಿದ್ರಿ ಗ್ರೂಪ್ ನ, ಸೊ ಡಿ ಎಕ್ಸ್ ಸ್ಟಾರ್ಟ್ ಫೈಲ್ ಗ್ರೂಪ್ ನ ಚೇಂಜ್, ಗ್ರೂಪ್ ಓನರ್ ನ ಚೇಂಜ್ ಮಾಡ್ತಿದ್ರೆ ಏನಂತ, ಡಿ ಬಿ ಎ. ಸೊ ಇವಾಗ ನೀವು ಡಾಲರ್
ls minus l x start ಅಂತ ಕೊಟ್ಟರೆ ಏನು ಅಂತ ಬರುತ್ತೆ r w r r r r x y z so it metal ಇದ್ದಾಗ ಏನು ಅಂತ ಚೇಂಜ್ ಆಗುತ್ತೆ d b a ಅಂತ ಚೇಂಜ್ ಆಗುತ್ತೆ means you change the group polar for the file x start okay so in this way you can change the group owner so you ch one use mari group owner matte file owner eradu change madabodu en change martira andre ch one use mari x y z and then dba anta kotre x start anta kotre enagutte x y z means owner change aadru dba andre group owner change aadru ch one use mari eradunu change madabodu but aa rite use maste hangu use madabodu hingu use okay so this is about the basic five attributes in the next class let's see the vi editor okay